ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಮೂವತ್ತು ನೂತನ ಸೃಷ್ಟಿ ನೀತಿ ನಿರ್ಣಯ ಎರಡು ಕರ್ತನಿಗಾಗಿ ಪ್ರತ್ಯೇಕಿಸಲ್ಪಟ್ಟಿರುವ ನಮ್ಮ ಅಭಿಷೇಕ ಮತ್ತು ಪರಿಶುದ್ಧತೆ ಸತ್ಯ ಮತ್ತು ಸಹೋದರ ಸೇವೆಯನ್ನೊಳಗೊಂಡ ಅದರ ಸೇವೆಗಳು ಮೂರು ಅನ್ಯೋನ್ಯತೆಯನ್ನು ಬಯಸುವ ಈ ಅಗತ್ಯತೆಗಳ ಒತ್ತೊಟ್ಟಿಗೆ ಬೇರೆ ಯಾವುದೇ ದೈವವಾಕ್ಯದ ಸಾಂಗತ್ಯವಿರುವುದಿಲ್ಲ ಬೇರೆ ಪ್ರತಿಯೊಂದು ಅಂಶದ ಮೇಲೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅನುಗ್ರಹಿಸಬೇಕು ಅದಾಗಿಯೂ ನೋಡುವ ಅಪೇಕ್ಷೆ ಇತರರನ್ನು ನೋಡುವ ಮಾಡುವ ನೋಡಲು ಮಾಡುವ ಸಹಾಯ ಇವುಗಳ ಪ್ರತಿಯೊಂದು ಲಕ್ಷಣದಲ್ಲಿಯೂ ವಿವರಗಳಲ್ಲಿಯೂ ದೇವರ ಯೋಜನೆ ಇದೆ ಈ ಕಾಡಿನಿಂದ ಕ್ರಿಸ್ತನ ದೇಹವೆಂಬ ಸಭೆಯ ಪ್ರತಿಯೊಬ್ಬ ಸದಸ್ಯನು ತನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುತ್ತಾನೆ ಶಿರಸ್ಸಿಗೆ ಮತ್ತು ಬೇರೆಲ್ಲ ಸದಸ್ಯರಿಗೆ ಸಮಗ್ರವಾದ ಶ್ರದ್ಧೆಯುಳ್ಳವನಾಗಿರುತ್ತಾನೆ ಮತ್ತು ಅವರಿಗಾಗಿ ತನ್ನ ಪ್ರಾಣವನ್ನು ಸಹ ಸಮರ್ಪಿಸಲು ಸಂತೋಷಿಸುತ್ತಾನೆ ಅಪೋಸ್ತಲರ ವಿಶೇಷ ಕಾರ್ಯಗಳ ಬಗ್ಗೆ ಅವರ ಸಂಖ್ಯೆಯು ಮಿತಿ ಮಿತಿಯುಳ್ಳದಾಗಿತ್ತೆಂಬ ಸತ್ಯವನ್ನು ಮತ್ತು ಅವರು ಇನ್ನೂ ಸಹ ಸಭೆಯಲ್ಲಿ ದೇವರ ಬಾಯಂತೆ ಆತನ ಜನರೊಂದಿಗೆ ದೇವರ ವಾಕ್ಯಗಳ ಮೂಲಕ ಮಾತನಾಡುತ್ತಾ ತಮ್ಮ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎಂಬುದನ್ನು ನಾವೀಗಾಗಲೇ ಪರಿಗಣಿಸಿದ್ದೇವೆ ನಾವೀಗ ಅಪೋಸ್ತಲರು ಕರ್ತನ ದೇಹವೆಂಬ ದೇಹವೆಂದು ಹೇಳಿರುವ ಸಭೆಯ ಇತರ ಸೇವೆಗಳ ಬಗ್ಗೆ ಪರಿಶೀಲಿಸೋಣ ಕರ್ತನು ತನ್ನ ಸಾಮಾನ್ಯ ದೇಹದ ಸಭೆಯ ಆಶೀರ್ವಾದಕ್ಕಾಗಿ ಮತ್ತು ಅದರ ಇಂದಿನ ಸದಾ ಕಾಲದ ಕಾಲದ ಒಳತಿಗಾಗಿ ಅಪೋಸ್ತ್ರರನ್ನು ಪ್ರವಾದಿಗಳನ್ನು ಸುವಾರ್ಥಿಕರನ್ನು ಸಭಾಪಾಲಕರನ್ನು ಬೋಧಕರುಗಳನ್ನು ಒದಗಿಸಿದ್ದಾನೆ ಕರ್ತನನ್ನು ತನ್ನ ಸಭೆಯ ಶಿರಸ್ಸು ಶಿಕ್ಷಕ ಮತ್ತು ಮಾರ್ಗದರ್ಶಿ ಎಂದು ಯಾರು ನಿಷ್ಠೆಯಿಂದ ಆತುಕೊಂಡಿದ್ದಾರೋ ಅವರಿಗೆ ಎಲ್ಲ ನಿರ್ದಿಷ್ಟತೆಗಳ ವರಗಳನ್ನು ಅಪೇಕ್ಷಿಸಬಹುದು ಈ ನಿರ್ದಿಷ್ಟತೆಗಳಲ್ಲಿ ವರಗಳನ್ನು ಅಪೇಕ್ಷಿಸಬಹುದು ಹುಡುಕಬಹುದು ಮತ್ತು ಕಂಡುಕೊಳ್ಳಬಹುದು ಮತ್ತು ಅವರಿಗೆ ವಾಗ್ದತ್ತ ಆಶೀರ್ವಾದಗಳು ದೊರೆತಲ್ಲಿ ಅವುಗಳಿಗೆ ಅಂಗೀಕರಿಸಿಕೊಂಡು ಉಪಯೋಗಿಸಬಹುದು ಈ ವರಗಳು ಸಭೆ ಮೇಲೆ ಹೇರಲ್ಪಟ್ಟಿರುವುದಿಲ್ಲ ಆದರೆ ಯಾರು ಅದನ್ನು ನಿರ್ಲಕ್ಷಿಸುತ್ತಾರೋ ಅವರಿಗೆ ಅನುಗುಣವಾದ ನಷ್ಟ ಉಂಟಾಗುತ್ತದೆ ದೇವರು ಇದನ್ನು ಸಭೆಯಲ್ಲಿ ಪ್ರಾರಂಭದಲ್ಲಿಯೇ ಸಿದ್ಧಿಗೆ ತಂದು ಒಂದು ಮಾದರಿಯ ಸಭಾ ವ್ಯವಸ್ಥೆಯನ್ನು ಒದಗಿಸಿದನು ಇದನ್ನು ತನ್ನ ಜನರು ಅನುಸರಿಸಲು ಮತ್ತು ಸರಿ ಪ್ರಮಾಣದ ಆಶೀರ್ವಾದಗಳನ್ನು ಅವುಗಳಿಂದ ಹೊಂದುವಂತೆ ಮತ್ತು ಅದನ್ನು ನಿರ್ಲಕ್ಷಿಸಿ ಅದಕ್ಕೆ ತನ್ನ ತಕ್ಕ ಕಷ್ಟಗಳು ಮತ್ತು ನಿರಾಶೆಯನ್ನು ಅನುಭವಿಸುವಂತೆ ಬಿಟ್ಟುಬಿಟ್ಟನು ನಾವು ಕರ್ತನಿಂದ ನಡೆಸಲ್ಪಡಲು ಮತ್ತು ಕಲಿಸಲ್ಪಡಲು ಇಚ್ಛೆಯುಳ್ಳವರಂತೆ ಆತನ ಮೂಲದಲ್ಲಿ ಸದಸ್ಯರುಗಳು ಯಾವ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿದ ಮತ್ತು ಅವರ ಮೂಲಕ ಎಂತಹ ಆಶೀರ್ವಾದಗಳನ್ನು ಸುರಿಸಿದನು ಎಂಬುದನ್ನು ಕಲಿತುಕೊಳ್ಳಲು ಬಯಸಬೇಕು ಮತ್ತು ನಮಗೆ ದಯಪಾಲಿಸಿರುವ ಈ ಎಲ್ಲ ರೀತಿಯ ಯಾವುದೇ ಆಶೀರ್ವಾದಗಳನ್ನು ಮೆಚ್ಚಿಕೊಳ್ಳಬೇಕು ಹಾಗೂ ನಮ್ಮ ಮುಂದಿನ ದಿನಗಳಿಗಾಗಿ ಅವುಗಳನ್ನು ಆಸಕ್ತಿಯಿಂದ ಹೊಂದಿಕೊಳ್ಳಬೇಕು ದೇಹದಲ್ಲಿ ಯಾವುದೇ ಕುಂದುಗಳು ಇರಬಾರದೆಂಬುದು ಕರ್ತನ ಇಚ್ಛೆಯಾಗಿದೆ ಎಂಬುದಾಗಿ ಅಪೋಸ್ತರನ್ನು ಪ್ರಕಟಿಸುತ್ತಾನೆ ಯಾವುದೇ ಒಡಕುಗಳಾಗಿ ಒಳಕುಗಳಾಗಲಿ ಭಾಗವಾಗಲಿ ಇರಬಾರದು ಮಾನವ ಪದ್ಧತಿಗಳಲ್ಲಿ ಈ ರೀತಿಯ ವಿಭಾಗಗಳು ಅನಿವಾರ್ಯವಾಗಿದೆ ಆದರೆ ಪೋಪರ್ ಅಧಿಕಾರಾವಧಿಯು ವಿಜಯದ ಹಾದಿಯಲ್ಲಿದ್ದಾಗ ನಾಮಾಂತಿಕ ನಾಮಾಂಕಿತ ಪದ್ಧತಿಯ ಶಕ್ತಿಯುತವಾಗಿದ್ದು ಮತ್ತು ಸಂಪೂರ್ಣವಾಗಿ ಹೊಂದಿಕೆಯಾಗದ ಅನೇಕ ಉಗ್ರವಾದ ಹಿಂಸಾತ್ಮಕ ಕಾನೂನು ಕ್ರಮಗಳು ಜಾರಿಯಲ್ಲಿದ್ದವು ಎಷ್ಟಾದರೂ ಇದು ಬಲವಂತವಾದ ಕಡ್ಡಾಯವಾದ ಬಾಹ್ಯ ರೀತಿಯ ಮನಃಪೂರ್ವಕವಲ್ಲದ ಅನ್ಯೋನ್ಯತೆಯಾಗಿತ್ತು ಯಾರನ್ನು ಮಗನು ಸ್ವತಂತ್ರನಾಗಿ ಮಾಡಿದಾನೋ ಅವರು ವೈಯಕ್ತಿಕ ಸ್ವಾತಂತ್ರ್ಯದ ಉಗ್ರವಾಗಿ ನಾಶವಾಗುತ್ತಿರುವ ಇಂತಹ ಅನ್ಯೋನ್ಯತೆಯಲ್ಲಿ ಹೃತ್ಪೂರ್ವಕವಾಗಿ ಎಂದಿಗೂ ಭಾಗವಹಿಸುತ್ತಿರಲಿಲ್ಲ ಪ್ರೊಟೆಸ್ಟೆಂಟ್ ಬಣದಲ್ಲಿರುವ ತೊಂದರೆಯು ಅವರು ಮೀರಿದ ಸ್ವತಂತ್ರ ಹೊಂದಿದ್ದು ಆ ಕಾರಣದಿಂದ ಅನೇಕ ಸಣ್ಣಪುಟ್ಟ ಪಂಗಡಗಳಾಗಲು ಕಾರಣವಾಗಿದೆ ಎಂಬುದಲ್ಲ ಆದರೆ ಅವರಲ್ಲಿ ಇನ್ನೂ ಮಾತೃ ಸಂಸ್ಥೆ ಅನೇಕ ಭಾವನೆಗಳು ಉಳಿಸಿಕೊಂಡಿದ್ದಾರೆ ಮತ್ತು ಒಂದು ಕಾಲದಲ್ಲಿ ಈ ಭಾವನೆಗಳು ಹತ್ತಿಕ್ಕಿಕೊಳ್ಳಲು ಅವುಗಳ ವಿರುದ್ಧ ಹೋರಾಡಿದ ಶಕ್ತಿಯನ್ನು ಅವರು ಈ ಈಗ ಉಳಿಸಿಕೊಂಡಿಲ್ಲ ವಿಭಾಗಗಳಿರುವುದಕ್ಕಿಂತ ಇದು ಎಲ್ಲೆಡೆ ಆಗುತ್ತಿರುವುದು ವಿಭಜನೆಗಳಿಗಿಂತ ಇಂದಿನ ಕ್ರೈಸ್ತ ಕ್ರಿಸ್ತನ ಸಭೆಯ ನಿಜವಾದ ಅಗತ್ಯತೆಗಳನ್ನು ಇನ್ನೂ ಹೆಚ್ಚಾದ ಸ್ವಾತಂತ್ರ್ಯ ಪ್ರತಿಯೊಬ್ಬನು ಮಾನವ ಬಂಧನಗಳಿಂದ ವಿಶ್ವಾಸ ಸೂತ್ರಗಳಿಂದ ತಪ್ಪೊಪ್ಪಿಗೆ ಮುಂತಾದವುಗಳಿದ್ದ ವಿಮುಕ್ತಿ ಎಂದು ನಾವು ಹೇಳಿದ್ದಲ್ಲಿ ನಿಸ್ಸಂದೇಹವಾಗಿ ಅನೇಕರು ಬಹಳಷ್ಟು ಆಶ್ಚರ್ಯಪಡುತ್ತಾರೆ ಪ್ರತಿಯೊಬ್ಬ ಕ್ರೈಸ್ತನು ಕರ್ತನು ಆತನನ್ನು ವಿಮೋಚಿಸಿದ ಸ್ವಾತಂತ್ರ್ಯದಲ್ಲಿ ಗಲಾತ್ಯ ಐದು ಒಂದು ವೋಹಾನ ಎಂಟು ಮೂವತ್ತೆರಡು ಭದ್ರನಾಗಿದ್ದು ನಿಷ್ಠೆಯಲ್ಲಿ ಕ್ರಿಸ್ತನೊಂದಿಗೆ ಅನ್ಯೋನ್ಯ ಅನ್ಯೋನ್ಯವಾಗಿದ್ದಲ್ಲಿ ದೇವರ ವಾಕ್ಯದಲ್ಲಿ ಬೋಧಿಸುವ ಮೂಲ ಐಕ್ಯತೆಯು ಬಹು ಬೇಗನೆ ಗ್ರಹಿಕೆಯಾಗುತ್ತದೆ ಮತ್ತು ಕ್ರಿಸ್ತನ ನಿಜವಾದ ಮಕ್ಕಳೆಲ್ಲರೂ ನೂತನ ಸೃಷ್ಟಿಯ ಎಲ್ಲ ಸದಸ್ಯರುಗಳು ಮತ್ತೊಬ್ಬ ಜೊತೆ ಸದಸ್ಯರೊಂದಿಗೆ ಅದೇ ರೀತಿಯಲ್ಲಿ ಸ್ವಾತಂತ್ರ್ಯದಲ್ಲಿ ಸೆಳೆಯಲ್ಪಡುತ್ತಾನೆ ಮತ್ತು ಅವರಿಬ್ಬರಿಗೂ ಮತ್ತು ಒಬ್ಬರಿಗೊಬ್ಬರು ಐಹಿಕ ಸಮಾಜದಲ್ಲಿ ಕಟ್ಟುಪಾಡಿನಲ್ಲಿ ಬಂಧಿಸಲ್ಪಟ್ಟು ಪಟ್ಟವರಿಗಿಂತ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಪ್ರೀತಿಯ ಬಂಧನದಲ್ಲಿ ಕಟ್ಟಲ್ಪಡುತ್ತಾರೆ ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ ನಮ್ಮನ್ನು ಒಟ್ಟಾಗಿ ಇಡುತ್ತದೆ ಎರಡು ಕುರಿತ ಐದು ಹದಿನಾಲ್ಕು ಅರುಣ್ಣನ ವಂಶದ ಎಲ್ಲ ಸದಸ್ಯರುಗಳು ಉದ್ಯೋಗದಲ್ಲಿ ಅರ್ಹರಾಗಿದ್ದರು ಆದರೆ ಈ ಸೇವೆಗೆ ಕೆಲವು ಮಿತಿ ಇತಿಮಿತಿಗಳು ಅಡೆತಡೆಗಳು ಅನರ್ಹತೆಗಳು ಇದ್ದವು ಕರ್ತನ್ಯ ವಾಕ್ಯವನ್ನು ಆಶೀರ್ವದಿಸಲಿ ಆಮೆನ್